ಸರ್ ನೀವಾಗ್ಲೂ ನೋಡಿರಿ ಪರ್ಸೆಂಟೇಜ್ ಅನ್ನೋದು ನಮ್ ಏನಂತಾರೆ ದಿನನಿತ್ಯ ಜೀವನ ನಡೀತು. ಒಂದ್ ಯಾವ್ದೇ ಸ್ಟೋರಿ ಬರ್ರಿ, ಯಾವ್ದೇ ಒಂದ್ ಎಲ್ಲಿ ಹೋದ್ರು ಇಷ್ಟು ಪರ್ಸೆಂಟ್ ಕೊಡ್ರಿ. ಈಗ ದೊಡ್ಡ ದೊಡ್ಡ ಡೀಲ್ ನಡೀತೋ ಎಷ್ಟು ಪರ್ಸೆಂಟೇಜ್ ಆಲ್ಮೋಸ್ಟ್ ಕೇಳಿದ್ರೆ ಪರ್ಸೆಂಟೇಜ್ ಕನ್ನಡ ಪರ್ಸೆಂಟೇಜ್ ಮೀನಿಂಗ್ ಏನು ಪ್ರತಿಶತ ಕೇಳಿದ್ರೆ ಪ್ರತಿಶತ ಪ್ರತಿಶತ ಅಂದ್ರೇನು ಪ್ರತಿ ನೂರು ಪ್ರತಿ ನೂರಕ್ಕೆ ಅಷ್ಟು ಪರ್ಸೆಂಟೇಜ್ ನಥಿಂಗ್ ಬಟ್ಟೆ ಪ್ರತಿ ನೂರಕ್ಕೆ ನೂರಕ್ಕೆ ನನಗೇನು ಕ್ಲಿಯರ್ ಆಯ್ತಾ. ನೀವು ಏನೋ ಕೆಲಸ ಮಾಡಿದ್ರೆ ನನಗೆ 10% ಬೇಕಾಗ್ತಾ ಇರ್ತಾರ ಓಕೆ ಅಂದ್ರೆ ಅರ್ಥೇನು ನೂರಕ್ಕೆ 10 ರೂಪಾಯಿ ಬೇಕು ಕ್ಲಿಯರಾ. ಪರ್ಸೆಂಟೇಜ್ ನಥಿಂಗ್ ಬಟ್ ಪರ್ ಇಲ್ಲಿ ನೋಡ್ರಿ ಪರ್ ಸೆಂಟ್ ಸೆಂಟ್ ಅಂದ್ರೆ ಯಾವಾಗ್ಲೇನು 100 ಓಕೆ ಪರ್ಸೆಂಟೇಜ್ ಅಂದ್ರೆ ಪರ್ ಅಂದ್ರೇನು ಪ್ರತಿ ಓಕೆ ನೇಮ್ ಒಳಗೆ ಹೆಸರು ಪರ್ಸೆಂಟೇಜ್ ಅಂದ್ರೇನು ಪರ್ ಪ್ರತಿ ನೂರಕ್ಕೆ ಎಷ್ಟು ಅಂದ ಕ್ವಶನ್ ಕ್ಲಿಯರ್ ಆಯ್ತಾ. ಪರ್ಸೆಂಟೇಜ್ ನಥಿಂಗ್ ಬಟ್ ನೂರಕ್ಕೆ ಎಷ್ಟು ಓಕೆ ಫಾರ್ ಎಕ್ಸಾಂಪಲ್ ಈಗ 20% ಪರ್ಸೆಂಟೇಜ್ ಸೈನ್ ಹೆಂಗ್ ಯೂಸ್ ಮಾಡ್ತಾನ ಕ್ಲಿಯರಾ. ಇದರ ಅರ್ಥ ಏನಾಯ್ತು 20% ಕ್ಲಿಯರ್ ಆಯ್ತಾ. ಚಿಹ್ನೆ ಏನ್ ಯೂಸ್ ಮಾಡ್ತೀವಿ ಪರ್ಸೆಂಟೇಜ್ ಸೈನ್ ಓಕೆ. ಏನ್ ಸರ್ 20% ಅಂದ್ರೆ ಏನು ಎಷ್ಟು ನೂರಕ್ಕೆ 20 ರೂಪಾಯಿ ನೀವು ಏನೇ ಮಾಡಿದ್ರು ನೂರಕ್ಕೆ 20 ರೂಪಾಯಿ 20% ಅದ್ರ ಅರ್ಥ ನೀವು ಬರೀದ ಹೆಂಗ 20/100 ಇದು ಮೇನ್ ಇಂಪಾರ್ಟೆಂಟ್ ಇದು ಫಸ್ಟ್ ಕಲಿಬೇಕು ನೀವು. ಈಗ 20% ಅಂದ್ರೆ ಒಂದೇ ಫಾರ್ ಎಕ್ಸಾಂಪಲ್ ಈಗ 20% ಹಿಂಗ್ ಬರೆದ್ರು ನಾ ಒಂದೇ ಅದ್ರ ಈಕ್ವಲ್ ಟು 20/100 ಬರೆದ್ರು ಒಂದೇ ಕ್ಲಿಯರ್ ಆಯ್ತಾ. ಫಸ್ಟ್ ಫೋಕಸ್ ಎಲ್ಲಿ ಪರ್ಸೆಂಟೇಜ್ ಅಂದ್ರೆ ಏನು ಅದ್ರ ಹೆಂಗ್ ಬರ್ಕೋಬೇಕು ಕ್ಲಿಯರ್ ಆಯ್ತಾ. ಫಾರ್ ಎಕ್ಸಾಂಪಲ್ ಈಗ 30% ಅಂದ್ರು ಒಂದೇ ಇಲ್ಲ ನಾ ಏನ್ ಮಾಡ್ತೀನಿ ಕನ್ವರ್ಟ್ ಮಾಡ್ಕೋತೀನಿ 30/100 ಅಂದ್ರೆ ಒಂದೇ ಇದ್ರ ಅರ್ಥ ಏನು 30% ಅಂದ್ರೆ ನೂರಕ್ಕೆ 30 ಕ್ಲಿಯರಾ. ಕ್ಲಿಯರ್ ಅಲ್ಲ ಅಂತಂದ್ರೆ ಓಕೆ ಫಾರ್ ಎಕ್ಸಾಂಪಲ್ 50% ಹೆಂಗ್ ಬರ್ತಿರೋದು 50/100 ಕ್ಲಿಯರ್ ಅಲ್ಲ ಅಂದ್ರೆ ನೂರಕ್ಕೆ 50 ಈಗ ಹೇಳ್ತಿರ್ತಾರ ಸರ್ ನಮ್ ಹುಡುಗ 80% ಮಾರ್ಕ್ಸ್ ತಗೊಂಡ್ರೆ ಅಂದ್ರೆ ಅದ್ರ ಅರ್ಥ ಏನು 80% ಸ್ಕೋರ್ ಮಾಡ್ಯಾನ ಅಂದ್ರೆ ಏನ ಅರ್ಥ 80/100 ಅಂದ್ರೆ 100 ಮಾರ್ಕ್ಸ್ ಇನ್ ಎಕ್ಸಾಮ್ ನಾಗ 80 ಮಾರ್ಕ್ಸ್ ತಗೊಂಡ ಕ್ಲಿಯರ್ ಆಯ್ತಾ. ಕೇಳಿದ್ರೆ ಅಲ್ಲಿ 90 ಮಾರ್ಕ್ಸ್ 90% ಮಾಡ್ಯಾನ 80% ಮಾಡ್ಯಾನ ಅಂತ ಹೇಳ್ತಿರ್ತಾರ ಅದ್ರ ಅರ್ಥ ಏನು ಯಾವಾಗೂ ನಾವು ನೂರಕ್ಕೆ ಇಡೀ ಎಲ್ಲಿ ಹೋದ್ರು ನೂರಕ್ಕೆ ಎಷ್ಟು ಅದ್ ಕಂಡಿಡ್ತೇವೆ. ಫಾರ್ ಎಕ್ಸಾಂಪಲ್ ಈಗ ನಮ್ದು ಇಂಡಿಯಾ GDP ಗ್ರೋತ್ ಎಷ್ಟು ಅದ ಕೇಳಿದ್ರೆ 7% ಆಗ್ಯದ ಈ ಸರಿ 9% ಆಗ್ಯದ ಅಂತಾರ. 9% ಮೀನ್ಸ್ ನೂರಕ್ಕೆ 9% ಆಗ್ಯದ ಅಂತ ಕ್ಲಿಯರ್ ಆಯ್ತಾ. ಓಕೆ ಇನ್ ನೆಕ್ಸ್ಟ್ ಈಗ 20% ಅಂತಂದ್ರೆ ಇದನ್ನ ಹ್ಯಾಂಗ್ ಸಿಂಪ್ಲಿಫೈ ಆಗಿ ಬರೀದಿ ಈಗ ಆಲ್ರೆಡಿ ಹೇಳಿದ್ನಿ 20% ಅಂದ್ರೆ ಹ್ಯಾಂಗ್ ಬರಿತೀವಿ 20/100 ಓಕೆ ಇಷ್ಟು ಗೊತ್ತದ. ನೆಕ್ಸ್ಟ್ ನಾ ಏನ್ ಮಾಡ್ತೀನಿ ಸಿಂಪ್ಲಿಫೈ ಮಾಡ್ತೀನಿ 20/100 ಈ 0 ಆಯ್ತಾ ಈ 0 ಆಯ್ತು 2 1 ಎಷ್ಟು ಬತ್ತು 1/5 20% ಅಂದ್ರೂ ಒಂದೇ 1/5 ಅಂದ್ರೂ ಒಂದೇ ಓಕೆ ಇದು ಮಾಡೋದು ಗೊತ್ತಾಗುತ್ತೆ ನಿಮ್ಗೆ ಕ್ಲಿಯರ್ ಆಯ್ತಾ. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ 50% ಹೆಂಗ್ ಬರೀತೀರಿ ಇದನ್ನ 50/100 ಈ 0 ಆಯ್ತು ಈ 0 ಆಯ್ತು 5 1 ಕ್ಲಿಯರ್ ಆಯ್ತಾ. ನೀವ್ ಏನ್ ಮಾಡಿ ಪರ್ಸೆಂಟೇಜ್ ಇದ್ದಿನ ಫ್ರಾಕ್ಷನ್ ಇಂದ ನೋಟ್ ಮಾಡೋದು ಇದು ಎಕ್ಸಾಮ್ ನಾಗ ಕೇಳತ್ತಾ ನೀವು ರೀಸೆಂಟ್ ಆಗಿ ಕ್ಲಿಯರ್ ಆಯ್ತಾ. ಇದನ್ನ ಫಸ್ಟ್ ಫೋಕಸ್ ಮಾಡಿ. ಇನ್ನೊಂದು 40% ಅಂತ ಬಂತು ಹೆಂಗ್ ಬರೀತೀರಿ 40% ಬರಿಬಹುದು. ಇನ್ನೊಂದೇನು 40/100 ಕ್ಲಿಯರಾ. ಈ 0 ಆಯ್ತು ಈ 0 ಆಯ್ತು ಈಗ ನೆಕ್ಸ್ಟ್ ಏನು ಎಷ್ಟ್ ಆಗತ್ತೆ ಇದು 2/5 ಕ್ಲಿಯರ್ ಆಯ್ತಾ. ಬರ್ಬೋದು